ಐಪಿಎಲ್ ಸೀಸನ್ 13 ಯಶಸ್ವಿಯಾಗಿ ಮುಗಿದಿದೆ. ಐಪಿಎಲ್ ಸೀಸನ್ 13ರಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ರನ್ನರ್ ಅಪ್ ಸ್ಥಾನವನ್ನು ಪಡೆದುಕೊಂಡಿತ್ತು. ಇನ್ನು ಐಪಿಎಲ್ ಸೀಸನ್ 13ರಲ್ಲಿ ಆರ್ಸಿಬಿ ಎಲಿಮಿನೇಟರ್ ನಲ್ಲಿ ಸನ್ರೈಸರ್ ಹೈದರಾಬಾದ್ ತಂಡದ ವಿರುದ್ಧ ಸೋಲನ್ನು ಕಂಡು ಐಪಿಎಲ್ ಸೀಸನ್ 13ರಿಂದ ಹೊರಬಿದ್ದಿತ್ತು. ಇನ್ನು ಐಪಿಎಲ್ ಸೀಸನ್ 13 ಯಶಸ್ವಿಯಾಗಿ ಆಯೋಜನೆಗೊಂಡ ಬಳಿಕ ಇದೀಗ ಬಿಸಿಸಿಐ ಐಪಿಎಲ್ ಸೀಸನ್ 14ರನ್ನು ಹೇಗೆ ನಡೆಸಬೇಕೆಂಬ ಪೂರ್ವ ತಯಾರಿಯನ್ನು ಮಾಡಿಕೊಳ್ಳುತ್ತಿದೆ. ಇನ್ನು ಎಲ್ಲವೂ ನಿಗದಿಯಂತೆ ನಡೆದಿದ್ದರೆ ಐಪಿಎಲ್ ಸೀಸನ್ 13 ಮಾರ್ಚ್ 29ರಿಂದ ಭಾರತದಲ್ಲಿಯೇ ಆರಂಭಗೊಳ್ಳಬೇಕಾಗಿತ್ತು. ಆದರೆ ಕೊರೋನಾ ವೈರಸ್ ಎಂಬ ಮಹಾಮಾರಿಯ ಕಾಟದಿಂದಾಗಿ ಐಪಿಎಲ್ ಸೀಸನ್ 13ರನ್ನು ಯುಎಗೆ ಸ್ಥಳಾಂತರ ಮಾಡಲಾಗಿತ್ತು. ಹೀಗಾಗಿ ಸೆಪ್ಟೆಂಬರ್ 19ರಿಂದ ಐಪಿಎಲ್ ಸೀಸನ್ 13 ಯುಎಯಲ್ಲಿ ಆರಂಭಗೊಂಡಿತ್ತು. ಆದರೆ ಐಪಿಎಲ್ ಸೀಸನ್ 14ರನ್ನು ಭಾರತದಲ್ಲಿಯೇ ನಿಗದಿತ ವೇಳಾಪಟ್ಟಿಯಂತೆ ನಡೆಸಲು ಇದೀಗ ಬಿಸಿಸಿಐ ಚಿಂತನೆಯನ್ನು ನಡೆಸಿದೆ ಅಂತ ಹೇಳಲಾಗುತ್ತಿದೆ. ಹೀಗಾಗಿ ಈಗಾಗಲೇ ಐಪಿಎಲ್ ಸೀಸನ್ 14ಕ್ಕೆ ಬೇಕಾದಂತೆ ಎಲ್ಲಾ ಪೂರ್ವ ತಯಾರಿಗಳನ್ನು ಕೂಡ ಬಿಸಿಸಿಐ ಮಾಡಿಕೊಳ್ಳುತ್ತಿದೆಯಂತೆ. ಇನ್ನು ಕೆಲವು ಮೂಲಗಳ ಪ್ರಕಾರ ಐಪಿಎಲ್ ಸೀಸನ್ 14ರಲ್ಲಿ ನಾವು 10 ಐಪಿಎಲ್ ತಂಡಗಳನ್ನ ನೋಡಬಹುದಾಗಿದೆಯಂತೆ. ಹೌದು, ಐಪಿಎಲ್ ಸೀಸನ್ 14ರಲ್ಲಿ 2 ಹೊಸ ತಂಡಗಳು ಐಪಿಎಲ್ಗೆ ಎಂಟ್ರಿ ಕೊಡುವ ಸಾಧ್ಯತೆ ಇದೆ. ಮೂಲಗಳ ಪ್ರಕಾರ ಗುಜರಾತ್ ಮತ್ತು ಉತ್ತರ ಪ್ರದೇಶದ ತಂಡಗಳು ಐಪಿಎಲ್ ಸೀಸನ್ 14ರಲ್ಲಿ ಐಪಿಎಲ್ನಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತಿದೆ. ಈ ಬಗ್ಗೆ ಇನ್ನು ಕೆಲವು ದಿನಗಳಲ್ಲಿ ಬಿಸಿಸಿಐ ಅಧಿಕೃತವಾದಂತಹ ಸುದ್ದಿಯನ್ನು ಪ್ರಕಟಿಸುವ ಸಾಧ್ಯತೆ ಇದೆ. ಒಂದು ವೇಳೆ ಐಪಿಎಲ್ ಸೀಸನ್ 14ರಲ್ಲಿ 2 ಹೊಸ ತಂಡಗಳು ಐಪಿಎಲ್ಗೆ ಎಂಟ್ರಿ ಕೊಟ್ಟು ಒಟ್ಟು 10 ತಂಡಗಳು ಐಪಿಎಲ್ ಸೀಸನ್ 14ರಲ್ಲಿ ಭಾಗವಹಿಸಿದ್ದಾಗಿದ್ದಲ್ಲಿ ಯಾವ್ಯಾವ ಐಪಿಎಲ್ ತಂಡಗಳಿಗೆ ಯಾರ್ಯಾರು ನಾಯಕರಾಗುವ ಸಾಧ್ಯತೆ ಇದೆ ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನು ಕೊಡುವುದರ ಜೊತೆಗೆ ಇನ್ನಿತರ ಪ್ರಮುಖ ಕ್ರಿಕೆಟ್ ಸುದ್ದಿಗಳ ಅಪ್ಡೇಟ್ಸ್ ಅನ್ನು ಕೂಡ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಎಲ್ಲಾ ಸುದ್ದಿಗಳ ಡೀಟೇಲ್ಸ್ ಅನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಆರ್ಸಿಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಹಾಗೆಯೇ ಐಪಿಎಲ್ ಸೀಸನ್ 14ರಲ್ಲಿ ಆರ್ಸಿಬಿ ತಂಡದಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಗಳು ಆಗಬೇಕಂತ ನೀವು ಬಯಸುತ್ತೀರಿ ಎಂಬುದನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಐಪಿಎಲ್ ಸೀಸನ್ 13ರಲ್ಲಿ ಕೆಲವೊಂದು ಐಪಿಎಲ್ ತಂಡಗಳು ಎಲ್ಲರ ನಿರೀಕ್ಷೆಯನ್ನು ಮೀರಿ ಉತ್ತಮವಾದಂತಹ ಪ್ರದರ್ಶನವನ್ನು ತೋರಿದರೆ ಇನ್ನೊಂದು ಕೆಲವಷ್ಟು ತಂಡಗಳು ಐಪಿಎಲ್ ಸೀಸನ್ 13ರಲ್ಲಿ ಎಲ್ಲರ ನಿರೀಕ್ಷೆಯನ್ನು ತಲೆಕೆಳಗಾಗಿ ಮಾಡಿ ಅತ್ಯಂತ ಕಳಪೆ ಪ್ರದರ್ಶನವನ್ನು ಐಪಿಎಲ್ ಸೀಸನ್ 13ರಲ್ಲಿ ತೋರಿದವು. ಹೀಗಾಗಿ ಐಪಿಎಲ್ ಸೀಸನ್ 13ರಲ್ಲಿ ಉತ್ತಮವಾದಂತಹ ಪ್ರದರ್ಶನವನ್ನು ತೋರಿರುವಂತಹ ತಂಡಗಳು ಐಪಿಎಲ್ ಸೀಸನ್ 14ರಲ್ಲಿ ತಮ್ಮ ತಂಡಗಳಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಂಡು ಕಣಕ್ಕಿಳಿಯುವ ಸಾಧ್ಯತೆ ಇದೆ. ಹಾಗೆಯೇ ಐಪಿಎಲ್ ಸೀಸನ್ 13ರಲ್ಲಿ ಅತ್ಯಂತ ಕಳಪೆ ಪ್ರದರ್ಶನವನ್ನು ತೋರಿರುವಂತಹ ತಂಡಗಳು ಐಪಿಎಲ್ ಸೀಸನ್ 14ರಲ್ಲಿ ತಮ್ಮ ತಂಡಗಳಲ್ಲಿ ಸಾಕಷ್ಟು ದೊಡ್ಡ ಬದಲಾವಣೆಗಳನ್ನು ಮಾಡಿಕೊಂಡು ಐಪಿಎಲ್ ಸೀಸನ್ 14ರಲ್ಲಿ ಕಣಕ್ಕಿಳಿಯುವ ಸಾಧ್ಯತೆ ಇದೆ. ಇನ್ನು ಕೆಲವೊಂದು ಮೂಲಗಳ ಪ್ರಕಾರ ಐಪಿಎಲ್ ಸೀಸನ್ 14ರಲ್ಲಿ ಒಟ್ಟು 10 ಐಪಿಎಲ್ ತಂಡಗಳು ಕಣಕ್ಕಿಳಿಯುವ ಸಾಧ್ಯತೆ ಇದೆ ಅಂತೆ. ಹೌದು, ಐಪಿಎಲ್ ಸೀಸನ್ 14ರಲ್ಲಿ ಗುಜರಾತ್ ಮತ್ತು ಉತ್ತರ ಪ್ರದೇಶದ ತಂಡಗಳು ಐಪಿಎಲ್ಗೆ ಹೊಸದಾಗಿ ಎಂಟ್ರಿ ಕೊಡುವ ಸಾಧ್ಯತೆ ಇದೆ. ಒಂದು ವೇಳೆ ಐಪಿಎಲ್ ಸೀಸನ್ 14ರಲ್ಲಿ ಒಟ್ಟಾರೆಯಾಗಿ 10 ಐಪಿಎಲ್ ತಂಡಗಳು ಕಣಕ್ಕಿಳಿದಿದ್ದಾಗಿದ್ದಲ್ಲಿ ಆಗ ಐಪಿಎಲ್ ಸೀಸನ್ 14 ಇನ್ನಷ್ಟು ರಣರೋಚಕದಿಂದ ಕೂಡಿರುವುದಂತೂ ಗ್ಯಾರಂಟಿ ಅಂತಲೇ ಹೇಳಬಹುದಾಗಿದೆ. ಇನ್ನು ಒಂದು ವೇಳೆ ಐಪಿಎಲ್ ಸೀಸನ್ 14ರಲ್ಲಿ ಉತ್ತರ ಪ್ರದೇಶ ಮತ್ತು ಗುಜರಾತ್ ತಂಡಗಳು ಕಣಕ್ಕಿಳಿದಿದ್ದಾಗಿದ್ದಲ್ಲಿ ಒಟ್ಟಾರೆಯಾಗಿ ಐಪಿಎಲ್ ಸೀಸನ್ 14ರಲ್ಲಿ ಆಡಲಿರುವಂತಹ 10 ಐಪಿಎಲ್ ತಂಡಗಳಲ್ಲಿ ಯಾವ್ಯಾವ ತಂಡಗಳಿಗೆ ಯಾರ್ಯಾರು ನಾಯಕರಾಗಲಿದ್ದಾರೆ ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇನ್ನು ಮೊದಲಿಗೆ ಐಪಿಎಲ್ ಸೀಸನ್ 14ರಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ನಾಯಕತ್ವದ ಜವಾಬ್ದಾರಿಯನ್ನು ಯಾರು ತೆಗೆದುಕೊಳ್ಳುತ್ತಾರಂತ ನೋಡುವುದಾದರೆ ಐಪಿಎಲ್ ಸೀಸನ್ 14ರಲ್ಲೂ ಕೂಡ ಮುಂಬೈ ಇಂಡಿಯನ್ಸ್ ತಂಡದ ಐಪಿಎಲ್ ಸೀಸನ್ 14ರಲ್ಲೂ ಕೂಡ ಮುಂಬೈ ಇಂಡಿಯನ್ಸ್ ತಂಡದ ನಾಯಕತ್ವದ ಜವಾಬ್ದಾರಿಯನ್ನು ರೋಹಿತ್ ಶರ್ಮನೇ ಹೊರಲಿದ್ದಾರೆ. ರೋಹಿತ್ ಶರ್ಮರ ನಾಯಕತ್ವದ ಅಡಿಯಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಐಪಿಎಲ್ನಲ್ಲಿ ಉತ್ತಮವಾದಂಥ ಪ್ರದರ್ಶನವನ್ನೇ ತೋರುತ್ತಿದೆ. ಐಪಿಎಲ್ ಸೀಸನ್ 13ರಲ್ಲಿ ರೋಹಿತ್ ಶರ್ಮರ ನಾಯಕತ್ವದ ಅಡಿಯಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಇದುವರೆಗೆ ಮುಂಬೈ ಇಂಡಿಯನ್ಸ್ ತಂಡ ರೋಹಿತ್ ಶರ್ಮರ ನಾಯಕತ್ವದ ಅಡಿಯಲ್ಲಿ ಒಟ್ಟಾರೆಯಾಗಿ 5 ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಹೀಗೆ ಮುಂಬೈ ಇಂಡಿಯನ್ಸ್ ತಂಡ ರೋಹಿತ್ ಶರ್ಮರ ನಾಯಕತ್ವದ ಅಡಿಯಲ್ಲಿ ಐಪಿಎಲ್ನಲ್ಲಿ ಉತ್ತಮವಾದಂಥ ಪ್ರದರ್ಶನವನ್ನು ತೋರುತ್ತಿರುವ ಹಿನ್ನೆಲೆ ಮುಂಬೈ ಇಂಡಿಯನ್ಸ್ ತಂಡ ಸದ್ಯಕ್ಕಂತೂ ರೋಹಿತ್ ಶರ್ಮರನ್ನು ತನ್ನ ನಾಯಕತ್ವದ ಸ್ಥಾನದಿಂದ ಬದಲಾವಣೆ ಮಾಡುವ ಸಾಧ್ಯತೆ ಇಲ್ಲ ಅಂತಲೇ ಹೇಳಬಹುದಾಗಿದೆ. ಹೀಗಾಗಿ ಐಪಿಎಲ್ ಸೀಸನ್ 14ರಲ್ಲೂ ಕೂಡ ಮುಂಬೈ ಇಂಡಿಯನ್ಸ್ ತಂಡದ ನಾಯಕತ್ವದ ಜವಾಬ್ದಾರಿಯನ್ನು ರೋಹಿತ್ ಶರ್ಮರೇ ಹೊರಲಿದ್ದಾರೆ. ಇನ್ನು ಐಪಿಎಲ್ ಸೀಸನ್ 13ರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ನಾಯಕತ್ವದ ಜವಾಬ್ದಾರಿಯನ್ನು ಯಾರು ತೆಗೆದುಕೊಳ್ಳುತ್ತಾರಂತ ನೋಡುವುದಾದರೆ ಕೆಲವೊಂದು ಮೂಲಗಳ ಪ್ರಕಾರ ಐಪಿಎಲ್ ಸೀಸನ್ 14ರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ನಾಯಕತ್ವದ ಜವಾಬ್ದಾರಿಯನ್ನು ಫಾಫ್ ಡುಪ್ಲೆಸಿ ವಹಿಸಿಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತಿದೆ. ಐಪಿಎಲ್ ಸೀಸನ್ 13ರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ನಾಯಕತ್ವದ ಜವಾಬ್ದಾರಿಯನ್ನು ಮಹೇಂದ್ರ ಸಿಂಗ್ ಧೋನಿ ವಹಿಸಿಕೊಂಡಿದ್ದರು. ಆದರೆ ಮಹೇಂದ್ರ ಸಿಂಗ್ ಧೋನಿಯ ನಾಯಕತ್ವದ ಅಡಿಯಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಐಪಿಎಲ್ ಸೀಸನ್ 13ರಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಉತ್ತಮವಾದಂತಹ ಪ್ರದರ್ಶನವನ್ನು ತೋರಲು ವಿಫಲವಾಯಿತು. ಇನ್ನೊಂದು ಕಡೆ ಐಪಿಎಲ್ ಸೀಸನ್ 14ರಲ್ಲಿ ಮಹೇಂದ್ರ ಸಿಂಗ್ ಧೋನಿ ಐಪಿಎಲ್ನಲ್ಲಿ ಭಾಗವಹಿಸುತ್ತಾರೋ ಅಥವಾ ಇಲ್ಲವೋ ಎಂಬುದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಹೀಗಾಗಿ ಒಂದು ವೇಳೆ ಮಹೇಂದ್ರ ಸಿಂಗ್ ಧೋನಿ ಏನಾದರೂ ಐಪಿಎಲ್ ಸೀಸನ್ 14ರಿಂದ ಹಿಂದೆ ಸರಿದರೆ ಆಗ ಐಪಿಎಲ್ ಸೀಸನ್ 14ರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ನಾಯಕತ್ವದ ಜವಾಬ್ದಾರಿಯನ್ನು ಫಾಫ್ ಡುಪ್ಲೆಸಿ ಹೊರುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತಿದೆ. ಇನ್ನು ಐಪಿಎಲ್ ಸೀಸನ್ 14ರಲ್ಲಿ ಕಿಂಗ್ಸ್ ಇಲೆವನ್ ಪಂಜಾಬ್ ತಂಡದ ನಾಯಕತ್ವದ ಜವಾಬ್ದಾರಿಯನ್ನು ಕೆಎಲ್ ರಾಹುಲ್ ಹೊರುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತಿದೆ. ಐಪಿಎಲ್ ಸೀಸನ್ 13ರಲ್ಲಿ ಮೊದಲ ಬಾರಿಗೆ ಕೆಎಲ್ ರಾಹುಲ್ ಕಿಂಗ್ಸ್ ಇಲೆವನ್ ಪಂಜಾಬ್ ತಂಡದ ನಾಯಕತ್ವದ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಕಿಂಗ್ಸ್ ಇಲೆವನ್ ಪಂಜಾಬ್ ತಂಡ ಕೆಎಲ್ ರಾಹುಲ್ ಅವರ ನಾಯಕತ್ವದ ಅಡಿಯಲ್ಲಿ ಐಪಿಎಲ್ ಸೀಸನ್ 13ರಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಉತ್ತಮವಾದಂತಹ ಪ್ರದರ್ಶನವನ್ನು ತೋರಲು ವಿಫಲವಾಯಿತು. ಆದರೂ ಕೂಡ ಕೆಎಲ್ ರಾಹುಲ್ ಅವರ ನಾಯಕತ್ವದ ಸಾಮರ್ಥ್ಯದ ಮೇಲೆ ಕಿಂಗ್ಸ್ ಇಲೆವನ್ ಪಂಜಾಬ್ ತಂಡ ಮತ್ತೊಮ್ಮೆ ನಂಬಿಕೆಯನ್ನಿಟ್ಟು ಐಪಿಎಲ್ ಸೀಸನ್ 14ರಲ್ಲೂ ಕೂಡ ಕೆಎಲ್ ರಾಹುಲ್ಗೆ ಕಿಂಗ್ಸ್ ಇಲೆವನ್ ಪಂಜಾಬ್ ತಂಡದ ನಾಯಕತ್ವದ ಜವಾಬ್ದಾರಿಯನ್ನು ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತಿದೆ. ಇನ್ನು ಐಪಿಎಲ್ ಸೀಸನ್ 13ರಲ್ಲಿ ಲೀಗ್ ಹಂತದ ಆರಂಭಿಕ ಕೆಲವು ಪಂದ್ಯಗಳಲ್ಲಿ ಕೆಕೆಆರ್ ತಂಡದ ನಾಯಕತ್ವದ ಜವಾಬ್ದಾರಿಯನ್ನು
ದಿನೇಶ್ ಕಾರ್ತಿಕ್ ವಹಿಸಿಕೊಂಡಿದ್ದರು. ಆದರೆ ದಿನೇಶ್ ಕಾರ್ತಿಕ್ ಅವರ ನಾಯಕತ್ವದ ಅಡಿಯಲ್ಲಿ ಕೆಕೆಆರ್ ತಂಡ ಲೀಗ್ ಹಂತದ ಆರಂಭಿಕ ಪಂದ್ಯಗಳಲ್ಲಿ ಉತ್ತಮವಾದಂತಹ ಪ್ರದರ್ಶನವನ್ನು ತೋರಲು ವಿಫಲವಾಯಿತು. ಈ ಹಿನ್ನೆಲೆಯಲ್ಲಿ ಕೆಕೆಆರ್ ತಂಡ ದಿನೇಶ್ ಕಾರ್ತಿಕ್ ಅವರನ್ನ ನಾಯಕತ್ವದ ಸ್ಥಾನದಿಂದ ಬದಲಾಯಿಸಿ ಎಎನ್ ಮಾರ್ಗನ್ ಅವರನ್ನ ತನ್ನ ಹೊಸ ನಾಯಕನನ್ನಾಗಿ ಆರಿಸಿಕೊಂಡಿತ್ತು. ಆದರೆ ಕೆಕೆಆರ್ ತಂಡ ಐಪಿಎಲ್ ಸೀಸನ್ 13ರಲ್ಲಿ ಎಎನ್ ಮಾರ್ಗನ್ ಅವರ ನಾಯಕತ್ವದ ಅಡಿಯಲ್ಲೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಉತ್ತಮವಾದಂತಹ ಪ್ರದರ್ಶನವನ್ನು ತೋರಲು ವಿಫಲವಾಯಿತು. ಈ ಹಿನ್ನೆಲೆಯಲ್ಲಿ ಐಪಿಎಲ್ ಸೀಸನ್ 14ರಲ್ಲಿ ಕೆಕೆಆರ್ ತಂಡ ಎಎನ್ ಮಾರ್ಗನ್ ಅವರನ್ನೇ ತನ್ನ ನಾಯಕನನ್ನಾಗಿ ಮುಂದುವರಿಸುತ್ತದೆಯೋ ಅಥವಾ ಎಎನ್ ಮಾರ್ಗನ್ ಬದಲಿಗೆ ಕೆಕೆಆರ್ ತಂಡ ಮತ್ತೊಮ್ಮೆ ದಿನೇಶ್ ಕಾರ್ತಿಕ್ ಅವರನ್ನೇ ತನ್ನ ನಾಯಕನನ್ನಾಗಿ ಆಯ್ಕೆ ಮಾಡಿಕೊಳ್ಳುತ್ತದೆಯೋ ಎಂಬುದನ್ನು ಕಾದು ನೋಡಬೇಕಾಗಿದೆ. ಅಥವಾ ಇವರಿಬ್ಬರನ್ನ ಕೆಕೆಆರ್ ತಂಡದ ನಾಯಕತ್ವದ ಸ್ಥಾನದಿಂದ ಕೆಳಗಿಳಿಸಿ ಕೆಕೆಆರ್ ತಂಡಕ್ಕೆ ಐಪಿಎಲ್ ಸೀಸನ್ 14ರಲ್ಲಿ ಹೊಸ ನಾಯಕನ ಎಂಟ್ರಿ ಆಗುತ್ತದೆ ಎಂಬುದನ್ನು ಕೂಡ ಕಾದು ನೋಡಬೇಕಾಗಿದೆ. ಇನ್ನು ಐಪಿಎಲ್ ಸೀಸನ್ 14ರಲ್ಲಿ ಸನ್ರೈಸ್ ಹೈದರಾಬಾದ್ ತಂಡದ ನಾಯಕತ್ವದ ಜವಾಬ್ದಾರಿಯನ್ನು ಡೇವಿಡ್ ವಾರ್ನರ್ ಹೊರಲಿದ್ದಾರೆ. ಡೇವಿಡ್ ವಾರ್ನರ್ ಅವರ ನಾಯಕತ್ವದ ಅಡಿಯಲ್ಲಿ ಸನ್ರೈಸ್ ಹೈದರಾಬಾದ್ ತಂಡ ಐಪಿಎಲ್ ಸೀಸನ್ 13ರ ಆರಂಭಿಕ ಲೀಗ್ ಪಂದ್ಯಗಳಲ್ಲಿ ಉತ್ತಮವಾದಂತಹ ಪ್ರದರ್ಶನವನ್ನು ತೋರಲಿಲ್ಲ. ಆದರೆ ಲೀಗ್ ಹಂತದ ಕೊನೆಯ ಪಂದ್ಯಗಳಲ್ಲಿ ಸನ್ರೈಸ್ ಹೈದರಾಬಾದ್ ತಂಡ ಡೇವಿಡ್ ವಾರ್ನರ್ ಅವರ ನಾಯಕತ್ವದ ಅಡಿಯಲ್ಲಿ ಉತ್ತಮವಾದಂತಹ ಪ್ರದರ್ಶನವನ್ನು ತೋರಿತು. ಈ ಹಿನ್ನೆಲೆಯಲ್ಲಿ ಐಪಿಎಲ್ ಸೀಸನ್ 14ರಲ್ಲೂ ಕೂಡ ಸನ್ರೈಸ್ ಹೈದರಾಬಾದ್ ತಂಡದ ನಾಯಕರಾಗಿ ಡೇವಿಡ್ ವಾರ್ನರ್ಲೇ ಮುಂದುವರಿಯುವ ಸಾಧ್ಯತೆ ಇದೆ. ಇನ್ನು ಐಪಿಎಲ್ ಸೀಸನ್ 13ರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಉತ್ತಮವಾದಂತಹ ಪ್ರದರ್ಶನವನ್ನು ತೋರಿರುವ ಹಿನ್ನೆಲೆ ಐಪಿಎಲ್ ಸೀಸನ್ 14ರಲ್ಲೂ ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕರಾಗಿ ಶ್ರೇಯಸ್ ಅಯ್ಯರೇ ಮುಂದುವರಿಯುವ ಸಾಧ್ಯತೆ ಇದೆ. ಶ್ರೇಯಸ್ ಅಯ್ಯರ್ ಅವರ ನಾಯಕತ್ವದ ಅಡಿಯಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಐಪಿಎಲ್ ನಲ್ಲಿ ಮೊದಲ ಬಾರಿಗೆ ಫೈನಲ್ ಹಂತವನ್ನು ತಲುಪಿದಂತಹ ಸಾಧನೆಯನ್ನು ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಐಪಿಎಲ್ ಸೀಸನ್ 14ರಲ್ಲೂ ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕರಾಗಿ ಶ್ರೇಯಸ್ ಅಯ್ಯರೇ ಮುಂದುವರಿಯುವ ಸಾಧ್ಯತೆ ಇದೆ. ಇನ್ನು ಐಪಿಎಲ್ ಸೀಸನ್ 13ರಲ್ಲಿ ಸ್ಟೀವನ್ ಸ್ಮಿತ್ ಅವರ ನಾಯಕತ್ವದ ಅಡಿಯಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಉತ್ತಮವಾದಂತಹ ಪ್ರದರ್ಶನವನ್ನು ತೋರಲು ವಿಫಲವಾಯಿತು. ಕಳೆದೆರಡು ಸೀಸನ್ಗಳಿಂದಲೂ ಕೂಡ ಸ್ಟೀವನ್ ಸ್ಮಿತ್ ಅವರ ನಾಯಕತ್ವದ ಅಡಿಯಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಉತ್ತಮವಾದಂತಹ ಪ್ರದರ್ಶನವನ್ನು ತೋರುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಐಪಿಎಲ್ ಸೀಸನ್ 14ರಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಒಬ್ಬ ಹೊಸ ನಾಯಕನ ಎಂಟ್ರಿ ಆಗುವುದು ಬಹುತೇಕ ಪಕ್ಕ ಅಂತಲೇ ಹೇಳಬಹುದಾಗಿದೆ. ಹೀಗಾಗಿ ಐಪಿಎಲ್ ಸೀಸನ್ 14ರಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡದ ನಾಯಕತ್ವದ ಜವಾಬ್ದಾರಿಯನ್ನು ಯಾರು ವಹಿಸಿಕೊಳ್ಳಬಹುದು ಎಂಬ ಕುತೂಹಲ ಪ್ರತಿಯೊಬ್ಬ ಐಪಿಎಲ್ ಅಭಿಮಾನಿಗೂ ಕೂಡ ಇದೆ ಅಂತಲೇ ಹೇಳಬಹುದಾಗಿದೆ. ಇನ್ನು ಐಪಿಎಲ್ ಸೀಸನ್ 14ರಲ್ಲಿ ಆರ್ಸಿಬಿ ತಂಡದ ನಾಯಕತ್ವದ ಜವಾಬ್ದಾರಿಯನ್ನು ವಿರಾಟ್ ಕೊಹ್ಲಿ ಹೊರಲಿದ್ದಾರೆ. ಕಳೆದ 8 ವರ್ಷಗಳಿಂದಲೂ ಕೂಡ ವಿರಾಟ್ ಕೊಹ್ಲಿ ಆರ್ಸಿಬಿ ತಂಡದ ನಾಯಕತ್ವದ ಜವಾಬ್ದಾರಿಯನ್ನು ವಹಿಸಿಕೊಂಡು ಬರುತ್ತಿದ್ದಾರೆ. ಆದರೆ ಇದುವರೆಗೆ ವಿರಾಟ್ ಕೊಹ್ಲಿಯ ನಾಯಕತ್ವದ ಅಡಿಯಲ್ಲಿ ಆರ್ಸಿಬಿಗೆ ಐಪಿಎಲ್ ಟ್ರೋಫಿಯನ್ನು ಗೆದ್ದುಕೊಳ್ಳಲು ಸಾಧ್ಯವಾಗಿಲ್ಲ. ಹೀಗಾಗಿ ಕೆಲವು ಮಾಜಿ ಆಟಗಾರರು ವಿರಾಟ್ ಕೊಹ್ಲಿಯನ್ನು ಆರ್ಸಿಬಿಯ ನಾಯಕತ್ವದಿಂದ ಕೆಳಗಿಳಿಸಬೇಕೆಂಬ ಆಗ್ರಹವನ್ನ ಮಾಡುತ್ತಿದ್ದಾರೆ. ಆದರೆ ಆರ್ಸಿಬಿ ಮ್ಯಾನೇಜ್ಮೆಂಟ್ಗೆ ವಿರಾಟ್ ಕೊಹ್ಲಿಯ ನಾಯಕತ್ವದ ಮೇಲೆ ಇನ್ನೂ ಕೂಡ ನಂಬಿಕೆ ಇದೆ. ಈ ಹಿನ್ನೆಲೆಯಲ್ಲಿ ಐಪಿಎಲ್ ಸೀಸನ್ 14ರಲ್ಲೂ ಕೂಡ ವಿರಾಟ್ ಕೊಹ್ಲಿಯನ್ನೇ ಆರ್ಸಿಬಿಯ ನಾಯಕನನ್ನಾಗಿ ಮುಂದುವರಿಸುವ ಸಾಧ್ಯತೆ ತುಂಬಾನೇ ಇದೆ ಅಂತಲೇ ಹೇಳಬಹುದಾಗಿದೆ. ಇನ್ನು ನಿಮ್ಮ ಪ್ರಕಾರ ಐಪಿಎಲ್ ಸೀಸನ್ 14ರಲ್ಲಿ ಆರ್ಸಿಬಿ ತಂಡದ ನಾಯಕರಾಗಿ ವಿರಾಟ್ ಕೊಹ್ಲಿ ಮುಂದುವರಿಯಬೇಕಾ ಅಥವಾ ಬೇಡವ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಇನ್ನು ಐಪಿಎಲ್ ಸೀಸನ್ 14ರಲ್ಲಿ ಗುಜರಾತ್ ತಂಡವೇನಾದರೂ ಐಪಿಎಲ್ ಗೆ ಎಂಟ್ರಿ ಕೊಟ್ಟರೆ ಆಗ ಗುಜರಾತ್ ತಂಡದ ನಾಯಕತ್ವದ ಜವಾಬ್ದಾರಿಯನ್ನ ಸುರೇಶ್ ರೈನಾ ಹೊರುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತಿದೆ. ಈ ಹಿಂದೆ ಐಪಿಎಲ್ ನಲ್ಲಿ ಗುಜರಾತ್ ಲಯನ್ ತಂಡ ಆಡಿತ್ತು. ಈಗ ಗುಜರಾತ್ ಲಯನ್ ತಂಡ ಈ ಹಿಂದೆ ಐಪಿಎಲ್ ನಲ್ಲಿ ಆಡಿದ್ದಾಗ ಗುಜರಾತ್ ಲಯನ್ ತಂಡದ ನಾಯಕತ್ವದ ಜವಾಬ್ದಾರಿಯನ್ನ ಸುರೇಶ್ ರೈನಾ ವಹಿಸಿಕೊಂಡಿದ್ದರು. ಇನ್ನು ಸುರೇಶ್ ರೈನಾರ ನಾಯಕತ್ವದ ಅಡಿಯಲ್ಲಿ ಗುಜರಾತ್ ಲಯನ್ ತಂಡ ತಕ್ಕ ಮಟ್ಟಿಗೆ ಒಂದು ಉತ್ತಮವಾದಂತಹ ಪ್ರದರ್ಶನವನ್ನೇ ತೋರಿತ್ತು. ಈ ಹಿನ್ನೆಲೆಯಲ್ಲಿ ಐಪಿಎಲ್ ಸೀಸನ್ 14ರಲ್ಲಿ ಗುಜರಾತ್ ತಂಡವೇನಾದರೂ ಐಪಿಎಲ್ ನಲ್ಲಿ ಭಾಗವಹಿಸಿದ್ದಾಗಿದ್ದಲ್ಲಿ ಆಗ ಸುರೇಶ್ ರೈನಾರೇ ಗುಜರಾತ್ ತಂಡದ ನಾಯಕರಾಗಿ ಆಯ್ಕೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತಿದೆ. ಇನ್ನು ಒಂದು ವೇಳೆ ಐಪಿಎಲ್ ಸೀಸನ್ 14ರಲ್ಲಿ ಉತ್ತರ ಪ್ರದೇಶ ತಂಡವೇನಾದರೂ ಐಪಿಎಲ್ ನಲ್ಲಿ ಭಾಗವಹಿಸಿದ್ದಾಗಿದ್ದಲ್ಲಿ ಉತ್ತರ ಪ್ರದೇಶ ತಂಡದ ನಾಯಕತ್ವದ ಜವಾಬ್ದಾರಿಯನ್ನ ಯಾರು ವಹಿಸಿಕೊಳ್ಳುತ್ತಾರಂತ ಕಾದು ನೋಡಬೇಕಾಗಿದೆ. ಇನ್ನು ನಿಮ್ಮ ಪ್ರಕಾರ ಐಪಿಎಲ್ ಸೀಸನ್ 14ರಲ್ಲಿ ಉತ್ತರ ಪ್ರದೇಶ ತಂಡವೇನಾದರೂ ಐಪಿಎಲ್ ನಲ್ಲಿ ಭಾಗವಹಿಸಿದ್ದಾಗಿದ್ದಲ್ಲಿ ಆಗ ಉತ್ತರ ಪ್ರದೇಶ ತಂಡದ ನಾಯಕತ್ವದ ಜವಾಬ್ದಾರಿಯನ್ನ ಯಾರು ವಹಿಸಿಕೊಳ್ಳಬಹುದು ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನಮ್ಮ ಚಾನಲ್ಗೆ ಜಾಯ್ನ್ ಆಗಿ ಮತ್ತು ಎಕ್ಸ್ಕ್ಲೂಸಿವ್ ಪರ್ಕ್ಸ್ಗಳನ್ನು ಕೂಡ ಪಡೆಯಿರಿ. ಥ್ಯಾಂಕ್ ಯು.